ವೇದಮೂರ್ತಿ ಬಸಲಿಂಗಯ್ಯ ಚಿಕ್ಕಮಠ ಜ್ಯೋತಿಷ್ ಶಾಸ್ತ್ರಿಗಳು ಅನಿಗಳು ಎಲ್ಲ ಸರ್ವ ನಾಡಿನ ಸಮಸ್ತ ಜನತೆಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ವಿಶೇಷವಾಗಿ ಏನಂದ್ರೆ ದೀಪಾವಳಿ ನರಕ ಚತುರ್ದಶಿ ಅಮಾವಾಸ್ಯೆ ಪೂರ್ವದಲ್ಲಿ ಬರುವ ನರಕ ಚತುರ್ದಶಿ ದಿವಸ ವಿಶೇಷವಾಗಿ ಸಮುದ್ರ ಮಥನದಲ್ಲಿ ಹುಟ್ಟಿರುವಂತಹ ಮಹಾಲಕ್ಷ್ಮಿ ಕಮಲದ ಹೂವದಲ್ಲಿ ಹುಟ್ಟಿರೋದ್ರಿಂದ ಎಲ್ಲ ನಾಡಿನ ಜನತೆಯು ಪ್ರತಿದಿನ ನರಕ ಚತುರ್ದಶಿಯಿಂದ ಹಿಡಿದು ಪ್ರತಿದಿನ ನಿರಂತರ ಮೂರು ದಿನಗಳ ಕಾಲ ಕಮಲದ ಹೂವು ಹಾಗೂ ಕಮಲದ ಬೀಜದಿಂದ ನಿರಂತರವಾಗಿ ಮೂರು ದಿನಗಳವಾಗಿ ಪೂಜೆ ಯಾರು ಮಾಡ್ತಾರೆ ಭಕ್ತಿಪೂರ್ವಕವಾಗಿ ಅವರ ಮನೆಯಲ್ಲಿ ಮಹಾಲಕ್ಷ್ಮಿಯ ಆಶೀರ್ವಾದ ಕೃಪಾಶೀರ್ವಾದ ಅಕ್ಕಿ ಸದಾ ಅವರ ಮೇಲೆ ಇರುತ್ತದೆ ಅಂತ ಹೇಳ್ತಾ ಎಲ್ಲರೂ ಈ ಆಚರಣೆಯನ್ನು ಪಾಲಿಸಬೇಕಂತ ಹೇಳಿಕೊಂಡು ನನ್ನ ಮಾತನ್ನು